the ಎಸ್ಆರ್ ವಿಶ್ವನಾಥ್ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮತ ಪ್ರಚಾರ ಮಾಡಿದ್ರು ರಾಜಾನುಕುಂಟೆಯಿಂದ ಪ್ರಾರಂಭವಾದಂತ ರ್ಯಾಲಿಗೆ ಚಿತ್ರನಟ ರವಿಶಂಕರ್ ಸಾಥ್ ನೀಡಿದ್ರು ರ್ಯಾಲಿಯಲ್ಲಿ ಪಾಲ್ಗೊಂಡಂತ ಕಾರ್ಯಕರ್ತರು ವಿಶ್ವನಾಥ್ ಪರ ಕೂಗಿದ್ರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಬಳಿಕ ಮಾತನಾಡಿದ ರವಿಶಂಕರ್ ಯಲಹಂಕದಲ್ಲಿ ವಿಶ್ವನಾಥ್ ಅವರೇ ಮತ್ತೊಮ್ಮೆ ಗೆಲ್ಲಬೇಕು ಅಂತ ಹಾರೈಸಿದ್ರು ಈ ವೇಳೆ ಮಾತನಾಡಿದಂತ ವಿಶ್ವನಾಥ್ ಪ್ರಚಾರಕ್ಕೆ ಹೋದಲ್ಲೆಲ್ಲ ಜನ ನಮ್ಮನ್ನ ಸ್ವಾಗತ ಮಾಡ್ತಿದ್ದಾರೆ ಚುನಾವಣೆಗೂ ಮೂರು ತಿಂಗಳಿನಿಂದ ತಯಾರಿ ನಡೆಸಲಾಗ್ತಿದೆ ಪ್ರತಿ ಬೂತ್ನಲ್ಲೂ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ನೂರಕ್ಕೆ ನೂರು ಬಹುಮತ ಪಡೆದು ಗೆಲುವು ಸಾಧಿಸ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಜಾಸ್ತಿ ಎಸ್ ಬಿಜೆಪಿ ಅಭ್ಯರ್ಥಿ ಎಸ್ ಆರ್ ವಿಶ್ವನಾಥ್ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ ರಾಜಾನುಕುಂಠದಿಂದ ಪ್ರಾರಂಭವಾದಂತಹ ರ್ಯಾಲಿಗೆ ಚಿತ್ರನಟ ರವಿಶಂಕರ್ ಅವರು ಈ ಸಂದರ್ಭದಲ್ಲಿ ಸಾಥ್ ನೀಡಿದರು ರ್ಯಾಲಿಯಲ್ಲಿ ಪಾಲ್ಗೊಂಡಂತಹ ಕಾರ್ಯಕರ್ತರು ವಿಶ್ವನಾಥ್ ಪರ ಘೋಷಣೆಗಳನ್ನು ಕೂಗಿದ್ರು ಪಟಾಕಿ ಸಿಡಿಸಿ ಸಂಭ್ರಮವನ್ನ ವ್ಯಕ್ತಪಡಿಸಿದರು ರವಿಶಂಕರ್ ಯಲಹಂಕದಲ್ಲಿ ವಿಶ್ವನಾಥ್ ಅವರೇ ಮತ್ತೊಮ್ಮೆ ಗೆಲ್ಲಬೇಕು ಅಂತ ಶುಭ ಹಾರೈಸಿದ್ರು ಈ ವೇಳೆ ವಿಶ್ವನಾಥ್ ಅವರು ಸಹ ಮಾತನಾಡಿದರು ಪ್ರಚಾರಕ್ಕೆ ಹೋದಲ್ಲೆಲ್ಲ ಜನ ನಮ್ಮನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಚುನಾವಣೆಗೂ ಮೂರು ತಿಂಗಳಿನಿಂದ ನಾವು ಭರ್ಜರಿಯಾಗಿ ತಯಾರಿಸಿ ಮಾಡ್ತಾ ಇದ್ದೇವೆ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ನಾವು ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಬಹುಮತ ಪಡೆದು ನಾನು ಗೆಲುವನ್ನು ಸಾಧಿಸ್ತೀನಿ ವ್ಯಕ್ತಪಡಿಸಿದರು ವಿಶ್ವನಾಥ್ ಅವರಿಗೋಸ್ಕರ ಎಲ್ಲೂ ಹೋಗ್ತೀನಿ ನಾನು ಬಿಕಾಸ್ ನಾನು ಬೆಂಗಳೂರಿಗೆ ಎರಡು ಸಾವಿರ ಹನ್ನೊಂದಲ್ಲಿ ಬಂದಿದ್ದೀನಿ ಸೀದಾ ಡೈರೆಕ್ಟ್ ಆಗಿ ಲೇಔಟಲ್ಲಿ ಲೇಔಟ್ ಅಲ್ಲಿ ನನ್ನ ಅದೃಷ್ಟ ಇಲ್ಲಿ ಮನೆ ಸಿಕ್ತು ಆವತ್ತಿನಿಂದ ನನಗೆ ಸಾಯಿ ಕುಮಾರಣ್ಣ ಅಂದರೆ ಇವರು ದೊಡ್ಡಣ್ಣ ಬಿಕಾಸ್ ಅಷ್ಟು ಮರ್ಯಾದೆ ಅಷ್ಟು ಭಕ್ತಿ ನನಗೆ ಇವರಂದ್ರೆ ಸೊ ಅಭಿವೃದ್ಧಿಗೋಸ್ಕರ ಅವರು ಇವತ್ತು ಯಲಹಂಕ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ಮಾಡಿದ್ದಾರೆ ಸೊ ಇವತ್ತು ಎಲ್ಲಿ ನೋಡಿದ್ರೂ ಏನೇನು ಬೇಕು ಒಂದು ಕಾಮನ್ ಮ್ಯಾನ್ಗೆ ಏನೇನು ಬೇಕು ಎಲ್ಲ ಇದೆ ಕೆರೆಗಳಾಗಿರಲಿ ಸ್ಕೂಲ್ಸ್ ಆಗಿರಲಿ ನಮ್ಮ ವಿಧಾನಸೌಧ ಮಿನಿ ವಿಧಾನಸೌಧ ಆಗಿರಲಿ ಅವರು ಮಾಡಿರೋದು ಯಾರೂ ಮಾಡಿಲ್ಲ ನಾನು ಬಂದೆ ನಾನೇ ನೋಡಿದ್ದೀನಿ ನಾರ್ಮಲಾಗಿ ಅದೇ ನನಗೆ ಹೇಳಿದೆ ಈಗ ನಾರ್ಮಲಾಗಿ ಎಲ್ಲೋ ಒಂದು ಪೇಪರಲ್ಲಿ ಓದ್ತೀವಿ ಇಲ್ಲ ಕೇಳ್ತೀವಿ ಬಟ್ ನಾನು ನೋಡಿದ್ದೀನಿ ಸೆವೆನ್ ಇಯರ್ಸ್ ಮೈ ಗಾಡ್ ಸೊ ಅವರು ಶಾಶ್ವತವಾಗಿ